ನಾಳೆ ಬೀಗರ ಔತಣಕೂಟ ಸುಮಾರು ಬೆಳಗ್ಗೆ 11 ಗಂಟೆಗೇ ಪ್ರಾರಂಭ ಆಗುತ್ತೆ. ಸುಮಾರು 11 ಗಂಟೆಯಿಂದ ಸಾಯಂಕಾಲ ಜನ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕನೂ ಊಟ ಮಾಡೋದು ಅಂತೇಳಿ, ಊಟ ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ. ಅದಕ್ಕೆಲ್ಲ ಸಿದ್ಧತೆಗಳು ಕೂಡ ಭರದಿಂದ ಸಾಕ್ತಾ ಇದೆ. ಒಂದು ಬರ್ತಕ್ಕಂಥ ಜನನ್ನ ಯಾವುದೇ ಕಾರಣಕ್ಕೂ ರಶ್ ಆಗಬಾರ್ದು ಅಂತೇಳಿ, ಮತ್ತು ಮಳೆ ಬಂದರೆ ಮಳೆಯಿಂದ ಏನು ತೊಂದರೆ ಆಗಬಾರ್ದು ಅಂತೇಳ್ಬಿಟ್ಟು ಜರ್ಮನ್ ಟೆಂಟು ಕೂಡ ಜನಗಳಿಗೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡಲಿ, ಮತ್ತು ಫ್ಯಾನ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೊಂದು ಏನು ಹೇಳೋದು ಅಂದರೆ, ಮಂಡ್ಯ ಜಿಲ್ಲೆಯ ಜನತೆ ಬಂದು ನಮ್ಮ ಸುತ್ತಮುತ್ತಲಿನ ಅಂಬರೀಷ್ ಅಭಿಮಾನಿಗಳು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ಭೀಕರ ಔತಣ ಕೂಟದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಬಹುಶಃ ಮಟನ್ ಈಗಾಗಲೇ ನಾವು ಒಂದು 6-7 ಟನ್ನು ಮಟನನ್ನು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಈಗ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಹಾಗೆಯೇ ಚಿಕನ್ನು ಕೂಡ ಒಂದು 6-7 ಟನ್ನು 7-8 ಟನ್ ಆಗ್ಬೋದು. ಚಿಕನ್ನು ಕೂಡ ಅಷ್ಟು ಚಿಕನ್ನ ವ್ಯವಸ್ಥೆ ಮಾಡ್ಕೊಂಡು ಒಂದು ಈ ಒಂದು ಔತಣಕೂಟಕ್ಕೆ ರೆಡಿ ಆಗ್ತಾಯಿದೆ. ಈ ಮೆನು ಮಂಡ್ಯ ನಮ್ಮ ಅಂಬರೀಷ್ ಅಣ್ಣವ್ರಿಗೆ ಯಾವ ಥರ ಇಷ್ಟ ಇತ್ತು ಅದೇ ರೀತಿ ಅಂಬರೀಷ್ ಅಣ್ಣವರ ಸ್ಟೈಲಲ್ಲೇ ಒಂದು ಮೆನು ಸಿದ್ಧವಾಗಿದೆ. ಮುದ್ದೆ, ನಾಟಿ ಕೋಳಿ ಸಾಂಬಾರು, ಹಾಗೆ ಮಟನ್ ಪಲಾವು, ಮತ್ತು ಬೋಟಿ ಗೊಜ್ಜು, ಚಿಕನ್ ಕಬಾಬು, ಮತ್ತು ಚಿಕನ್ನಲ್ಲಿ ಇನ್ನೊಂದು ಥರ, ಈಗ ಈ ಥರ ಸುಮಾರು ಏನು ವೆರೈಟಿಗಳಿದೆ ಆ ಥರ ಒಂದು ಬೀಡ, ಬಾಳೆಹಣ್ಣು, ಮತ್ತು ಒಂದು 2 ಥರ ಸ್ವೀಟು, ಮತ್ತು ಇಲ್ಲಿಗೆ ನಾನ್ ವೆಜ್ ಜೊತೆಗೆ ವೆಜಿಟೇರಿಯನ್ ಅವ್ರು ಬಂದಿರತಕ್ಕಂಥವ್ರಿಗೆ ವೆಜಿಟೇರಿಯನ್ ಕೂಡ ಸಸ್ಯಾಹಾರನೂ ಕೂಡ ಇಲ್ಲೇ ಒಂದು ಸಪ್ರೇಟ್ ಕೌಂಟ್ರನ್ನು ಮಾಡಿ ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಯಾರು ಮಾಂಸಾಹಾರ ಊಟವನ್ನು ಮಾಡೋದಿಲ್ಲ ಅಂಥವ್ರಿಗೆಲ್ಲ ಕೂಡ ಒಂದು ವೆಜ್ ಊಟವನ್ನು ಕೂಡ ನಾವು ಒಂದು ಏರ್ಪಾಡನ್ನು ಮಾಡಿದ್ದೀವಿ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ವೇದಿಕೆಯಲ್ಲಿ ಬೀಗರ ಔತಣಕೂಟ ಏರ್ಪಾಡಾಗಿರುವಂಥದ್ದು. ಆ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿರೋದು ಬೇರೆ ಯಾರೂ ಅಲ್ಲ, ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಸುಮಲತಾ ಅಂಬರೀಷ್ ಅವರ ಕುಟುಂಬಸ್ಥರು. ಈಗ ನಾನು ಇರುವಂತಹ ಸ್ಥಳ ಬಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಕಾಲೋನಿ ಸ್ಥಳದಲ್ಲಿದ್ದೇನೆ. ಈ ಒಂದು ಸ್ಥಳದಲ್ಲಿ ಈ ಹಿಂದೆ ಏನು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಂದೋಗಿದ್ದರು ಅದೇ ಸ್ಥಳದಲ್ಲಿ ಈಗ ಬೃಹತ್ತಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಬೃಹತ್ತಾದ ವೇದಿಕೆ ನಿರ್ಮಾಣ ಮಾಡಿ ಈಗ ಏನು ಬೀಗರ ಔತಣಕ್ಕೆ ಸಕಲ ಸಿದ್ಧತೆಯನ್ನು ಈಗ ಅಂಬರೀಷ್ ಅವರ ಕುಟುಂಬ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಈಗ ಸರಿಸುಮಾರು 15 ಎಕರೆ ಪ್ರದೇಶದಲ್ಲಿ ಜರ್ಮನ್ ಟೆಂಟನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಏಕಕಾಲದಲ್ಲೇ ಏನು ಒಂದು 4,500 ಜನ ಕೂತು ವ್ಯವಸ್ಥಿತವಾಗಿ ಊಟ ಮಾಡಲಿಕ್ಕೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ VIPಗಳು ಕೂಡ ಬರುವಂಥ ಸಾಧ್ಯತೆ ಇದೆ, ಅವ್ರಿಗೂ ಕೂಡ ಒಂದು ಪ್ರತ್ಯೇಕವಾದ ಕೌಂಟರನ್ನು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕೆಂದರೆ ಇನ್ನೊಂದಷ್ಟು ಜನ ಏನು ಸಿನಿಮಾ ನಟರು ಕೂಡ ಬರುವಂಥ ನಿರೀಕ್ಷೆ ಇದೆ, ಹಾಗಾಗಿ ಅವ್ರಿಗೂ ಕೂಡ ಒಂದು ಸಪ್ರೇಟ್ ಕೌಂಟರ್ನ ಮಾಡಲಾಗಿದೆ. ಅಲ್ಲೂ ಕೂಡ ಏಕಕಾಲಕ್ಕೆ 1,500 ಜನ ಕೂತು ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಏನು ಈ ಒಂದು 15 ಎಕರೆಯಲ್ಲಿ ಜರ್ಮನ್ ಟೆಂಟನ್ನು ನಿರ್ಮಾಣ ಮಾಡಿದರೆ ಮುಂದಿನ ಭಾಗದಲ್ಲಿ ಅಂದರೆ ಈ ಒಂದು ಪ್ರದೇಶಕ್ಕೆ ಎಂಟ್ರಿ ಆಗ್ತಿದ್ದಂತೆ ಮುಂದೆ ಒಂದು ರಿಸೆಪ್ಷನ್ ಕೌಂಟರ್ನ ಕೂಡ ಮಾಡಲಾಗಿದೆ. ಏನಂತಂದರೆ ಹಬಿ ಮತ್ತು ಹಬಿಬಾ ಅವರವರ ಆರತಕ್ಷತೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಅಂದರೆ ಬಂದಂತಹ ಅಭಿಮಾನಿಗಳಿರ್ಬೋದು ಮತ್ತು ಏನು ಹಿತೈಷಿಗಳಿರ್ಬೋದು ಅವರು ಕೂಡ ಅವ್ರಿಗೆ ವಿಶ್ ಮಾಡಿ ಬಂದು ನಂತರ ಊಟಕ್ಕೆ ಬರುವಂಥ ವ್ಯವಸ್ಥೆಗೆ ಊಟದ ಸ್ಥಳಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಈಗ ಒಂದು ಈ ಸ್ಥಳಕ್ಕೆ ಸರಿಸುಮಾರು ಒಂದು 50-60 ಸಾವಿರ ಜನ ಬರುವ ಅಂತ ನಿರೀಕ್ಷೆ ಇದೆ ಅಂತೇಳಿ, ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಈಗ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಇಲ್ಲೇ ಸ್ಥಳದಲ್ಲೇ ಅಡುಗೆ ಮಾಡಲಿಕ್ಕೂ ಕೂಡ ಅಡುಗೆ ಕೊಠಡಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲವೂ ಕೂಡ ಎಲ್ಲ ಸುಸಜ್ಜಿತ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಅಂಬರೀಷ್ ಅವರ ಆಶಯ ಇದ್ದಂತೆ ಅವರ ಇಷ್ಟಪಡುವ ಖಾದ್ಯಗಳನ್ನೇ ಇಲ್ಲಿ ಮಾಡಲು ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಸರಿಸುಮಾರು 6-7 ಟನ್ ಮಟನ್ ಮತ್ತು 6-7 ಟನ್ ಚಿಕನನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಬಿರಿಯಾನಿ ಕೂಡ, ಮಟನ್ ಬಿರಿಯಾನಿ ಕೂಡ ಇರುತ್ತೆ, ಬೊಟ್ಟಿ ಗೊಜ್ಜಿ ಇರುತ್ತೆ, ಮತ್ತು ಅನ್ನ ಸಾಂಬಾರ್, ಈ ರೀತಿಯ ಒಂದು ಮೆನುವನ್ನು ರೆಡಿ ಮಾಡಿಕೊಂಡು ಮಂಡ್ಯ ಜಿಲ್ಲೆಯ ಜನತೆಗೆ ಬಾಡೂಟವನ್ನು ಹಾಕ್ಸ್ಲಿಕ್ಕೆ ಈಗ ಸುಮಲತಾ ಅಂಬರೀಷ್ ಅವರ ಕುಟುಂಬಸ್ಥರಿಗೆ ತಯಾರಿ ಮಾಡಿಕೊಂಡಿರೋದು. ಈ ಒಂದು ಉಸ್ತುವಾರಿಯನ್ನು ಇಲ್ಲೇ ಸ್ಥಳೀಯ ಏನು ಅಂಬರೀಷ್ ಅಭಿಮಾನಿಗಳ ಸಂಘದವರು ಮತ್ತು ಏನು ಅಭಿಮಾನಿಗಳು ಕೂಡ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದಂಥ ಜನತೆಗೆ ಯಾವುದೇ ರೀತಿಯಾದ ಕುಂದುಕೊರತೆ ಬಾರದಂತೆ ಮೂಲಭೂತ ಸೌಕರ್ಯಗಳು ಸಿಗಿರ್ಬೋದು ಮತ್ತು ಆಸನದ ವ್ಯವಸ್ಥೆ ಇರ್ಬೋದು ಮತ್ತು ಬಂದಂಥ ಜನಕ್ಕೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಫ್ಯಾನ್ ಕೂಡ ಅಂದರೆ ಬೃಹತ್ ಆಕಾರವಾದ ಫ್ಯಾನ್ಗಳು ಕೂಡ ಅಳವಡಿಕೆ ಮಾಡಿ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏನು
ಒಂದು ರೀತಿ ದಾಖಲೆ ಪ್ರಮಾಣದಲ್ಲಿ ಈ ಒಂದು ಸ್ಥಳದಲ್ಲಿ ಜನರು ಸೇರುವ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು ಈಗ ಈ ಒಂದು ಸ್ಥಳದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಮಂಡ್ಯ ಜಿಲ್ಲೆಯ ಜನತೆಗೆ ಈಗ ಸುಮಲತಾ ಅಂಬರೀಶ್ ಅವರ ಕುಟುಂಬ ಈಗ ಬೀಗರ ಔತಣವನ್ನು ಹಾಕ್ಸ್ಲಿಕ್ಕೆ ಮುಂದಾಗಿರುವಂಥದ್ದು. ಕೆಲವು ದಿನಗಳಿಂದ ಅಷ್ಟೇ ಬೆಂಗಳೂರು ಮಹಾನಗರದಲ್ಲಿ ನಡೆದಂಥ ಮದುವೆ ಮತ್ತು ಕೆಲವೊಂದು ಅಷ್ಟು ಕಾರ್ಯಕ್ರಮಗಳು ಮುಗಿದಿತ್ತು. ಅದಾದ ನಂತರ ಈಗ ಮಂಡ್ಯ ಜಿಲ್ಲೆಯ ಜನತೆಗೆ ಈಗ ಏನು ಅಂಬರೀಶ್ ಅವರ ಹುಟ್ಟು ಸ್ಥಳ ಆಗಿರುವಂತಹ ಮದ್ದೂರು ತಾಲೂಕಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈಗ ಜನರಿಗೆ ಒಂದು ಔತಣ ಕೂಟವನ್ನು ಏರ್ಪಾಡು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಪ್ರಜಾ ಟಿವಿ, ಮಂಡ್ಯ.